ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಸರ್, ನನಗೆ ಇವತ್ತು 12 ಗಂಟೆಗೆ ನೋಟಿಸ್ ಬಂದಿದ್ದು, ಇವತ್ತೇ ಬಂದಿದ್ದು. 3 ಗಂಟೆಗೆ ಬರಕ್ಕೆ ಹೇಳಿದ್ರು, 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಾದಂಥ ಎ ಸಿ ಪಿ ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು, 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ. ಸೈನ್ ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ ಆಗಿದೆ. ಪಾತ್ರ ಕೊಲೆ ಕೇಸ್ ಅಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ನಾವು ತಗೊಂಡಿದ್ವಿ 3 ತಿಂಗಳಿಂದ, ಅದು ವಾಪಸ್ ಕೊಟ್ಟಿದ್ದೀವಿ. ಕ್ಲೀನ್ ಆಗಿ ಕೊಟ್ಟಿದ್ದೀವಿ ಸರ್. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಎಷ್ಟು ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನುವಂತ ಕಾರಣಕ್ಕೆ ನಿಮ್ಗೆ ಕೊಟ್ಟಿರೋದು ಇಲ್ಲ. ಅದು ಈಗ ನಿಮ್ಗೆ ತನಿಖೆ ಹಂತದಲ್ಲಿ ಇದೆ, ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿದ್ದೀನಿ ದಯವಿಟ್ಟು. ಯಾವ ಟೈಮಲ್ಲಿ ಕೊಟ್ಟಿದ್ರಿ? ತುಂಬಾ ಹಳೆಯ ಸರ್. ಇಲ್ಲ ಇಲ್ಲ, ಅಲ್ಲ, ತಗೊಂಡಿದ್ದು ಒಳ್ಳೇದೇ, ಕೊಟ್ಟಿದ್ದು ಒಳ್ಳೇ. ಸಿನಿಮಾ ವಿಚಾರ ವೈಯಕ್ತಿಕವಾಗಿ ತಗೊಂಡಿದ್ದೆ, ವೈಯಕ್ತಿಕವಾಗಿ ವಾಪಸ್. ಇಲ್ಲ ಇಲ್ಲ, ಅವ್ರದೇ ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ದೀವಿ. ತುಂಬಾ ದಿನಗಳಾಗಿತ್ತು, ನಾವು ಅವ್ರ ಹತ್ರ ತಗೊಂಡಿದ್ವಿ, ಇಸ್ಕೊಂಡಿದ್ದು, ಕೊಟ್ಟಿದ್ವಿ ಅಂತ ಹೇಳಿದ್ವಿ. ತುಂಬಾ ದಿನಗಳಾಗಿದ್ದು ಯಾಕೆ? ನಿಮ್ಮ ಸಾಕಷ್ಟು ವ್ಯವಹಾರ ಮಾಡೋಂತ ದರ್ಶನ್ ಹಿಮಾಚಲ ಹತ್ರ ಮಾಡ್ತೀವಿ, ನಿಮ್ಮನ್ನ ಯಾಕೆ ನೋಟಿಸ್ ಮಾಡಿದ್ರೆ ಮಾತಾಡ್ತೀವಿ. ನೋಟಿಸ್ ಬಂದಿರೋದು ಇವತ್ತೇ, ಇವತ್ತೇ ಬಾ ಅಂತ ಹೇಳಿದ್ರು, ಇವತ್ತೇ ಬಂದು ಸಂಪೂರ್ಣವಾಗಿ ಲಿಖಿತವಾಗಿ ಎಲ್ಲ ಕೊಟ್ಟಿದ್ದೀವಿ. ನನ್ಗೆ ಇವತ್ತು 12 ಗಂಟೆಗೆ ನೋಟಿಸ್ ಬಂದಿದ್ದು, ಇವತ್ತೇ ಬಂದಿದ್ದು. 3 ಗಂಟೆಗೆ ಬರಕ್ ಕೇಳಿದ್ರು, 3 ಗಂಟೆಗೆ ಬಂದೆ. ತನಿಖಾಧಿಕಾರಿಗಳಾದಂಥ ಎ ಸಿ ಪಿ ಚಂದನ್ ಸಾರು, ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಅವರು, ಬಸವರಾಜ್ ಅವರು, ಬಾಬಣ್ಣ ಅವರು, 4 ಜನ ಕೇಳಿದಂಥ ಉತ್ತರಕ್ಕೆ ಸಂಪೂರ್ಣವಾಗಿ ಲಿಖಿತ ರೂಪದಲ್ಲಿ ಕೊಟ್ಟಿದ್ದೀನಿ. ಸೈನ್ ಹಾಕಿ ಲಿಖಿತ ರೂಪದಲ್ಲಿ ಕೊಟ್ಟಿರುವಂಥ ಕೆಲಸ ಆಗಿದೆ. ಪಾತ್ರ ಕೊಲೆ ಕೇಸ್ ಅಲ್ಲ ಸರ್. ಅವ್ರು ಏನು ಪ್ರಶ್ನೆಗಳು ಕೇಳಿದ್ರು, ಆ ಕ್ಯಾಶ್ ಬಗ್ಗೆ ಏನು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಉತ್ತರ ಕೊಟ್ಟಿದ್ದೀವಿ. ನಾವು ತಗೊಂಡಿದ್ವಿ 3 ತಿಂಗಳಿಂದ, ಅದು ವಾಪಸ್ ಕೊಟ್ಟಿದ್ದೀವಿ. ಕ್ಲೀನ್ ಆಗಿ ಕೊಟ್ಟಿದ್ದೀನಿ ಸರ್. ಈಗ ತನಿಖೆ ಹಂತದಲ್ಲಿ ಇರೋದ್ರಿಂದ ನಾವು ಎಷ್ಟು ಅನ್ನೋದಲ್ಲ, ಈ ಸಂದರ್ಭದಲ್ಲಿ ನೀವು ಅವ್ರಿಗೆ ಕೊಟ್ಟಿದ್ದೀರಾ ಅನ್ನುವಂತ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಇಲ್ಲ, ಅದು ಈಗ ನಿಮ್ಗೆ ತನಿಖೆ ಹಂತದಲ್ಲಿ ಇದೆ, ಅದನ್ನೆಲ್ಲ ಲಿಖಿತವಾಗಿ ಕೊಟ್ಟಿದ್ದೀನಿ ದಯವಿಟ್ಟು. ತುಂಬಾ ಹಳೆಯ ಸರ್. ಇಲ್ಲ ಇಲ್ಲ, ಅಲ್ಲ, ತಗೊಂಡಿದ್ದು ಒಳ್ಳೇದೇ, ಕೊಟ್ಟಿದ್ದು ಒಳ್ಳೇ. ಸಿನಿಮಾ ವಿಚಾರ ವೈಯಕ್ತಿಕವಾಗಿ ತಗೊಂಡಿದ್ದೆ, ವೈಯಕ್ತಿಕವಾಗಿ ವಾಪಸ್. ಇಲ್ಲ ಇಲ್ಲ ಇಲ್ಲ, ಅವ್ರದೇ ದುಡ್ಡನ್ನು ಅವ್ರಿಗೆ ಕೊಟ್ಟಿದ್ದೀವಿ. ತುಂಬಾ ದಿನಗಳಾಗಿತ್ತು, ನಾವು ಅವ್ರ ಹತ್ರ ತಗೊಂಡಿದ್ವಿ, ಇಸ್ಕೊಂಡಿದ್ದು, ಕೊಟ್ಟಿದ್ದೀವಿ ಅಂತ ಹೇಳಿದ್ವಿ. ತುಂಬಾ ದಿನಗಳಾಗಿದ್ದು ಯಾಕೆ? ನಿಮ್ಮ ಸಾಕಷ್ಟು ವ್ಯವಹಾರ ಮಾಡೋಂಥ ದರ್ಶನ್ ಹಿಮಾಚಲದ ಹತ್ರ ಮಾಡ್ತೀವಿ, ನಿಮ್ಮನ್ನ ಯಾಕೆ ನೋಟಿಸ್ ಮಾಡಿದ್ರಿ? ಮಾತಾಡ್ತೀವಿ. ನನ್ಗೆ ನೋಟಿಸ್ ಬಂದಿದ್ದು ಇವತ್ತೇ, ನೋಟಿಸ್ ಬಂದಿರೋದು ಇವತ್ತೇ, ಇವತ್ತೇ ಬಾ ಅಂತ ಹೇಳಿದ್ರು, ಇವತ್ತೇ ಬಂದು ಸಂಪೂರ್ಣವಾಗಿ ಲಿಖಿತವಾಗಿ ಎಲ್ಲ ಕೊಟ್ಟಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.